ನಮಸ್ತೆ ಎಲ್ರಿಗೂ. ಇವತ್ತು ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ, ಕನ್ನಡದಲ್ಲಿ ಮಾಡಿ ಅಂತ ಕೇಳಿದರು. ಸೊ ಇವತ್ತಿನ ವಿಡಿಯೋ ಕನ್ನಡದಲ್ಲಿ. ಸೊ ಇವತ್ತಿನ ವಿಡಿಯೋನಲ್ಲಿ ನಾವು ಈ ಪ್ಯಾಟ್ರನ್ನ ಕಲಿತಿದ್ದೀವಿ. ಈ ವಿಡಿಯೋಗೆ ನಮಗೆ ಬೇಕಾಗಿರೋದು ಈ ಥರ ಬೀಡ್ಸ್. ಸೊ ಇವತ್ತು ನಾವು ಈ ಬೀಡ್ಸ್ ಮೇಲೆ ವರ್ಕ್ ಮಾಡ್ತಿದ್ದೀರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಹಾಗಿದ್ದರೆ ಒಂದು ಎಸ್ ಅಂತ ಕಮೆಂಟ್ಸ್ ಕಳಿಸಿ. ಸೊ ವಿಥೌಟ್ ಎನಿ ಫರ್ದರ್ ಡಿಲೇ ವಿಡಿಯೋನ ಶುರು ಮಾಡೋಣ. ಬನ್ನಿ ಇವತ್ತು ಈ ಥರ ಸ್ಲ್ಯಾಂಟಿಂಗ್ ಬೀಡ್ ಹಾಕೋದು ಹೇಗೆ, ಇದಕ್ಕೆ ಕುಚ್ಚು ಕಟ್ಟೋದು ಹೇಗೆ ಅನ್ನೋದು ಕಲಿಯೋಣ. ಸಿಲ್ಕ್ ಥ್ರೆಡ್, ಎಕ್ಸ್ಟ್ರಾ ಸಿಲ್ಕ್ ಥ್ರೆಡ್ ಯೂಸ್ ಮಾಡಿದ್ದೀನಿ. ಇದನ್ನ ಹೆಂಗೆ ಈ ಥರ ಪೋಣಿಸೋದು ಸ್ಯಾರಿಗೆ ಅನ್ನೋದು ಫಸ್ಟ್ ಹೇಳಿಕೊಡ್ತೀನಿ. ಸೊ ನಾಟ್ಸ್ ಇದ್ರ ಬಗ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ಈ ಥರ ಯಾವುದಾದ್ರೂ ದಪ್ಪ ಇರೋ ರಟ್ ಅಥವಾ ವೆಡ್ಡಿಂಗ್ ಕಾರ್ಡ್, ಯಾವ ಅಳತೆಗೆ ನಿಮಗೆ ಸೀರೆ ಕುಚ್ಚಬೇಕು ಅನ್ನೋದನ್ನು ಡಿಸೈಡ್ ಮಾಡಿಕೊಂಡು ಫಸ್ಟ್ ಅದನ್ನು ತಗೊಳ್ಳಿ. ಈ ಎಂಡ್ ಥ್ರೆಡನ್ನು ಹಿಡ್ಕೊಂಡು ನನಗೆ ಜಸ್ಟ್ ಬೇಸಿಗೆ ಮಾತ್ರ ಬೇಕಾಗಿರೋದು. ಸೊ ನಾನು 6 ಎಳೆ ಮಾತ್ರ ತಗೊಂಡಿದ್ದೀನಿ. 6 ಎಳೆ ಇದನ್ನು ಕಟ್ ಮಾಡಿಕೊಳ್ಳಿ. ಸೊ ನಿಮಗೆ ಇಲ್ಲಿ 6 ಎಳೆ ದಾರ ಸಿಗುತ್ತೆ. ಈ 6 ಎಳೆ ದಾರನ ಹಿಂಗೆ ಬೆರಳ ಮೇಲೆ ಸುತ್ತಕೊಂಡು ಹೀಗಿಟ್ಕೊಳ್ಳಿ. ಇಲ್ಲಿ ಶಾರ್ಟ್ ಎಷ್ಟು ನೀವು ವರ್ಕ್ ಮಾಡ್ತೀರಾ ಅಷ್ಟು ಮಾತ್ರ ಫೋಲ್ಡ್ ಮಾಡಿಕೊಂಡು ತುಂಬ ಸಣ್ಣದಾಗಿ ಇಟ್ಕೊಳ್ಳಿ. ನೆಕ್ಸ್ಟ್ ಈ ಎಂಡಿಗೆ ಬಂದಾಗ ಸೊ ಜಸ್ಟ್ ಯು ಹ್ಯಾವ್ ಈ ಅಗಲ ಎಷ್ಟು ಬರುತ್ತೆ ಅದಕ್ಕಿಂತ ಸ್ವಲ್ಪ ಕಮ್ಮಿ. ಸೊ ರೋಲ್ ಮಾಡಿಕೊಳ್ಳಿ, ಇದರ ಒಳಗಡೆಯಿಂದ ಹಿಂಗೆ ಹೇಳ್ಕೊಂಬನ್ನಿ. ಹೇಳ್ಕೊಂಬಂದಮೇಲೆ ಈಕ್ವಲಾಗಿ ನೋಡ್ಕೊಳ್ಳಿ, ನಿಮ್ಮದು ಎರಡೂ ದಾರ ಈಕ್ವಲಾಗಿರಬೇಕು. ಈಕ್ವಲಿಗೆ ಬಂದಿದ ತಕ್ಷಣ ಸೀರೆನ ಹಿಡ್ಕೊಳ್ಳಿ. ಯಾವುದೇ ಕಾರಕ್ಕೂ ಜೋರಾಗಿ ಎಳಿಬೇಡಿ, ಸೊ ದಟ್ ಇಲ್ಲಿ ನಿಮಗೆ ಸೀರೆ ಹೋಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಸೀರೆ ಪ್ಲಸ್ ದಾರನ ಹಿಡ್ಕೊಂಡು ಈ ಬೆರಳಲ್ಲಿ ರೋಲ್ ಮಾಡ್ಕೊಳ್ಳಿ. ರೋಲ್ ಮಾಡಿ ಸೀರೆ ಮೇಲೆ ಬೆರಳಿಟ್ಕೊಂಡು ನಾಟನ್ನು ಸೀರೆ ಮೇಲೆ ಕೇಳ್ಕೊಳ್ಳಿ. ಸೊ ಈ ಥರ ಸೀರೆ ಮೇಲೆ ಇಟ್ಕೊಂಡೇ ಹಿಂಗೆ ಹೇಳ್ಕೊಳ್ಳಿ. ಸೊ ಈ ಥರ ನಿಮಗೆ ನಾಟ್ ಪೂರ್ತಿ ಪರ್ಫೆಕ್ಟಾಗಿ ಸಿಗುತ್ತೆ. ಮತ್ತು ಸೊ ನಾಟ್ ಯಾವಾಗಲೂ ಸೀರೆ ಮೇಲೆ ಬರಬೇಕು. ಸೀರೆ ಈ ಎಂಡ್ ಇದೆಯಲ್ಲ ಇದರ ಮೇಲೆ. ಓಕೆ, ಇನ್ನೊಂದು ತೋರಿಸ್ತೀನಿ ನೋಡಿ. ಜಸ್ಟ್ ಪೋಕ್ ಹಿಯರ್, ಒಳಗಡೆ ತಗೊಳ್ಳಿ. ತಗೊಂಡು ರೋಲ್ ಮಾಡಿಕೊಂಡು ಒಳಗಡೆ ಇಳ್ಕೊಂಬನ್ನಿ. ಸ್ಯಾರಿ ಸಿಲ್ಕ್ ಥ್ರೆಡ್ ಇರೋದ್ರಿಂದ ನೀವು ಕ್ರೋಷನ ತುಂಬ ಬೇಗ ಜೋರಾಗಿ ಎಳೆಯೋಕ್ಕೆ ಹೋಗ್ಬೇಡಿ, ಸೊ ದಟ್ ಸ್ಯಾರಿದು ನೂಲೂ ಎಳ್ಕೊಂಬಂದ್ಬಿಡುತ್ತೆ. ಸೊ ಎಳೆಯೋವಾಗ ತುಂಬ ನಿಧಾನಕ್ಕೆ ಹೇಳ್ಕೊಳ್ಳಿ. ಈಕ್ವಲ್ ಮಾಡ್ಕೊಳ್ಳಿ. ಈಕ್ವಲ್ ಮಾಡಿಕೊಂಡು ಸ್ಯಾರಿನಲ್ಲೇ ಸ್ಯಾರಿನ ಹಿಡ್ಕೊಂಡು ರೋಲ್ ಮಾಡ್ಕೊಳ್ಳಿ. ರೋಲ್ ಮಾಡಿಕೊಂಡು ಸ್ಯಾರಿ ಮೇಲೆ ಬೆರಳಿಟ್ಕೊಂಡು ಜಸ್ಟ್ ಹಿಂಗೆ ಬರುತ್ತೆ. ಬಂದಿದ ತಕ್ಷಣ ಸ್ಯಾರಿ ಮೇಲೆ ಇಟ್ಕೊಂಡು ಎಳ್ಕೊಳ್ಳಿ. ಸೊ ಸ್ಯಾರಿ ಮೇಲೆ ನಾಟ್ ಇರುತ್ತೆ.
ಸೊ ಈ ಥರ ಫುಲ್ ಸ್ಯಾರಿಗೆ ನೀವು ಫಸ್ಟ್ ಈ ಥರ ಪೋಣಿಸ್ಕೊಂಬಿಡ್ಬೋದು. ಇಲ್ಲ ನಾನು ಅರ್ಧ ಹತ್ತತ್ತತ್ತತ್ತತ್ತತ್ತು ಹಾಕ್ಕೊಂಡು ಬಂದು ನಾನು ಮಾಡ್ಕೊಳ್ತೀನಿ ಅಂದರೆ ದಟ್ ಈಸ್ ಆಲ್ಸೋ ಫೈನ್. ಸುಮಾರು ಜನ ಕೇಳ್ತಾರೆ ಈ ಥರ ಥ್ರೆಡ್ ಹಾಕಿರ್ತೀರ ಮಿಕ್ಸ್ ಆಗಲ್ವಾ? ನೋ, ಮಿಕ್ಸ್ ಆಗೋದೇ ಇಲ್ಲ. ಜಸ್ಟ್ ಯಾವುದೇ ಸ್ಟ್ರಿಂಗ್ ಇಟ್ಕೊಂಡು ನೀವು ಹೇಳಿದ್ರೂ ಇಟ್ ವಿಲ್ ಬಿ ಕಮಿಂಗ್ ಔಟ್. ಸೊ ಇದು ಮಿಕ್ಸ್ ಆಗಲ್ಲ. ಸೊ ಡೋಂಟ್ ವರಿ, ವಿಲ್ ಶೋ ಯು ಹಿಯರ್. ಇದು ನಂದು ಸ್ಟಾರ್ಟಿಂಗ್ ಪಲ್ಲು ಅಂದ್ಕೊಳ್ಳಿ, ಈ ಸ್ಟಾರ್ಟಿಂಗ್ ಪಲ್ಲು ಅಂದ್ಕೊಳ್ಳಿ. ಈ ಹೋಲ್ ಸ್ಟ್ರಿಂಗ್ ಫಸ್ಟ್ ನಾಟನ್ನು ಕಂಪ್ಲೀಟಾಗಿ ಬಿಟ್ಬಿಡ್ಬೇಕು, ಕಂಪ್ಲೀಟಾಗಿ ಬಿಟ್ಬಿಡಿ. ಇಫ್ ಯು ವಾಂಟ್ ಯುವರ್ ಬೀಡ್ಸ್, ಈ ಬೀಡ್ಸ್ ನಿಮಗೆ ರೈಟ್ ಸೈಡ್ ಸ್ಲ್ಯಾಂಟ್ ಆಗಬೇಕು ಅಂದರೆ ಇದು ಕಂಪ್ಲೀಟಾಗಿ ನೀವು ಬಿಟ್ಬಿಡ್ಬೇಕು. ಇಫ್ ಯು ವಾಂಟ್ ಯುವರ್ ಬೀಡ್ ಟು ಬಿ ಸ್ಲೈಡೆಡ್ ಟುವರ್ಡ್ಸ್ ಯುವರ್ ಲೆಫ್ಟ್, ಲೆಫ್ಟ್ ಸೈಡಿಗೆ ಹೋಗಬೇಕು ಅಂದರೆ ದೆನ್ ಯು ಹ್ಯಾವ್ ಟು ಟೇಕ್ ದಿಸ್ ಒನ್. ಇದು ಮೊದಲನೇದನ್ನು ಅರ್ಧ ಮಾಡ್ಕೊಳ್ಳಿ. ಇಫ್ ಬೀಡ್ ನಿಮಗೆ ರೈಟ್ ಸೈಡ್ ಬೇಕು ಅಂದರೆ ಕಂಪ್ಲೀಟ್ ಇದನ್ನು ಬಿಟ್ಬಿಡಬೇಕು, ಇದರ ಮೇಲೆ ಬೀಡ್ ಹಾಕ್ಬಾರ್ದು. ಇಫ್ ಯು ವಾಂಟ್ ಯುವರ್ ಬೀಡ್ ಈ ಥರ ವಾಲ್ ಬೇಕು ಅಂದರೆ ಲೆಫ್ಟ್ ಸೈಡ್ಗೆ ವಾಲ್ಕೊಬೇಕು ಅಂದರೆ ಫಸ್ಟ್ ಒನ್ನಲ್ಲಿ ಅರ್ಧ ತಗೊಳ್ಳಿ. ಅರ್ಧ ತಗೊಂಡು ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳಿ. ದಾರ ಇನ್ಸರ್ಟ್ ಫುಲ್ ಬಂದ್ಬಿಡ್ತು. ಓಕೆ, ಹಿಂಗೆ ಬಂತು. ನಾವು ಇವಾಗ ಪಕ್ಕದಕ್ಕೆ ಹೋಗಿ ಪಕ್ಕದ್ರಲ್ಲಿರೋದನ್ನು ಅರ್ಧ ಡಿವೈಡ್ ಮಾಡ್ಕೊಳ್ಳಿ. ಇದು ನನಗೆ ಈಕ್ವಲಾಗಿ ತೊಗೊಬೇಕಾ? ನೋ, ನೀವು ಅಲ್ಲಿ ಹಿಡಿತಾ ಇದ್ದಂಗೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಈ ಥರ ತಗೊಂಡು ಸ್ಲ್ಯಾಂಟಿಂಗ್ ಬೇಕು ಅಂದರೆ ಬೀಡ್ ಇಲ್ಲೇ ಇರಲಿ, ಬೆರಳಲ್ಲಿ ರೋಲ್ ಮಾಡಿಕೊಂಡು ಈ ನಾಟ್ ನ ನಿಧಾನಕ್ಕೆ ಬೀಡ್ ಎಲ್ಲಿದೆಯೋ ಅಲ್ಲಿಗೆ ನೀವು ಲಾಕ್ ಮಾಡಬೇಕು. ತುಂಬ ಬೇಗ ಹಿಂಗೆ ಹೇಳೋದು ಬಿಡಬೇಡಿ. ಸೊ ಸ್ಲೋಲಿ ನಿಧಾನಕ್ಕೆ ಕರ್ಕೊಂಬಂದು ಬೀಡ್ ಹತ್ರ ಬರ್ತಾ ಇದೆ ಅಂದಂಗೆ ಲಾಕ್ ಮಾಡಿ. ಸೊ ದಿಸ್ ಬಿಕಮ್ಸ್ ಸ್ಲೈಡ್. ಓಕೆ, ಈ ಥರ ಮಾಡಿದ್ರೆ ಇದು ಸ್ಲ್ಯಾಂಟ್ ಆಗುತ್ತೆ. ಈ ಬೇಸ್ ಲೈನ್ ಕಂಪ್ಲೀಟ್ ಮಾಡ್ತೀನಿ, ಮತ್ತೆ ತೋರಿಸ್ತೀನಿ. ಇದು ರೈಟ್ ಸೈಡ್ಗಾ ಲೆಫ್ಟ್ ಸೈಡ್ಗಾ ಯು ಡಿಸೈಡ್. ಇಫ್ ಯು ವಾಂಟ್ ಟು ಗೋ ಟು ದ ರೈಟ್ ಸೈಡ್, ಫಸ್ಟ್ ಒಂದು ಮಾತ್ರ ಬಿಟ್ಬಿಟ್ಟು ಸೆಕೆಂಡ್ ಒನ್ಗೆ ಡಿವೈಡ್ ಮಾಡ್ಕೊಳ್ಳಿ. ಬೀಡ್ ಆ್ಯಡ್ ಮಾಡಿ, ಈ ಬೀಡ್ ಮೇಲೆ ಇರೋ ದಾರ ಇದು ದಾರ ತಗೊಂಡು ಹೋಲ್ಡ್ ಇಟ್, ಸಿ ಪ್ರಾಪರ್ಲಿ ಸೆಟ್ ಮಾಡಿಕೊಂಡು ಈ ಥರ ಲಾಕ್ ಮಾಡ್ತಾ ಬೀಡ್ ಮೇಲೆ ಲಾಕ್ ಮಾಡಿ, ನಾಟ್ ಮಲಗಿಸಿ ಲಾಕ್ ಮಾಡಿಬಿಡಿ. ಜಸ್ಟ್ ಹೋಲ್ಡ್ ದ ಥ್ರೆಡ್, ಬೀಡ್ ಮೇಲೆ ಹಿಂಗೆ ಲಾಕ್ ಮಾಡಿ. ಸೊ ದಿಸ್ ಇಸ್ ಯುವರ್ ಸ್ಲ್ಯಾಂಟಿಂಗ್. ಸೊ ಫಸ್ಟ್ ಲೆಟ್ ಮೀ ಕಂಪ್ಲೀಟ್ ದಿಸ್ ಬೇಸ್ ಲೈನ್, ಅಗೇನ್ ಅಲ್ಲಿಗೆ ಬಿಟ್ಟು ಮತ್ತೆ ತೋರಿಸ್ತೀನಿ. ನೋಡಿ, ಸ್ಯಾರಿ ಫುಲ್ ಎಂಡಿಗೆ ಬಂದಿದ್ದೀನಿ, ಈ ಬೀಡ್ಸು ಅಟ್ಯಾಚ್ ಮಾಡಿದ್ದೀನಿ. ಸೊ ಜಸ್ಟ್ ಇದರಲ್ಲಿ ಅರ್ಧ ಮಾಡ್ಕೊಳ್ಳಿ. ಬೀಡ್ ಆ್ಯಡ್ ಮಾಡಿ, ಜಸ್ಟ್ ಈ ಥರ ಸ್ವಲ್ಪ ಸ್ಟ್ರೇಟ್ ಹಿಂಗೆ ಮಾಡಿ
ನಾಟ್ ಹಾಕುವಾಗ ಜಸ್ಟ್ ಬೀಡ್ ಮೇಲೆ ನಾಟ್ ಹಾಕಿ ಸ್ಲ್ಯಾಂಟಿಂಗ್. ಮತ್ತೆ ಗೋ ಟು ನೆಕ್ಸ್ಟ್ ಅರ್ಥ ತಗೊಳ್ಳಿ. ಇದರಲ್ಲಿ ಬೀಡ್ ಆ್ಯಡ್ ಮಾಡ್ಕೊಳ್ಳಿ, ಹಾಫ್ ಲಾಕ್ ಇಳ್ಕೊಂಬರೋವಾಗ ಬೀಡ್ ಮೇಲೆ ಲಾಕ್. ನೆಕ್ಸ್ಟ್ ಬೀಡ್ ಆ್ಯಡ್ ಮಾಡಿ ಸ್ಟ್ರೈಟ್ ಮತ್ತು ಲಾಕ್ ಈ ಥರ ಇದನ್ನು ಕಂಪ್ಲೀಟ್ ಮಾಡ್ಕೊಬೇಕು. ಲಾಸ್ಟ್ ಬೀಡ್ ಮೇಲೆ ಬಂದು ಟೈಟಾಗಿ ಹೇಳ್ಕೊಳ್ಳಿ. ಇದನ್ನು ಕಂಪ್ಲೀಟ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಈಗ ನೋಡಿ, ನಾನು ಲಾಸ್ಟ್ ಮೀನ್ ಹೋಲ್ ಬೀಡನ್ನು ಈ ಫುಲ್ ಥ್ರೆಡ್ ಒಳಗೆ ತೊಗೊಂಬಿಡಿ. ಫುಲ್ ಥ್ರೆಡ್ ಒಳಗೆ ತೊಗೊಂಡ್ರೆ ಸೊ ಲಾಸ್ಟ್ ಒನ್ ಫುಲ್ ಥ್ರೆಡ್ ಇರುತ್ತೆ. ಸೊ ಇದನ್ನು ಹಿಂಗಿಟ್ಕೊಂಡು ನೀವು ಲಾಕ್ ಮಾಡ್ಬೋದು. ಲಾಕ್ ಇದು ನೀವು ಶುರು ಮಾಡೋಕ್ಕೆ ಮುಂಚೆ ಒಂದ್ಸಲ ಥ್ರೆಡ್ನ ಟೈಟ್ ಮಾಡ್ಕೊಳ್ಳಿ. ಇದರಲ್ಲಿ ಫುಲ್ ತಗೊಳ್ಳಿ, ಇದು ಫುಲ್ ತಗೊಳ್ಳಿ ಫಸ್ಟ್ ಒನ್. ಈ ಎರಡನೇ ಥ್ರೆಡ್ ಅರ್ಧ, ಇದು ಇದು ಲಾಕ್. ಗಂಟು ಹಾಕ್ಕೊಳ್ಳಿ, ಎಷ್ಟು ಕೆಳಗೆ ಹಾಕ್ತಿರೋ ಅಷ್ಟು ಕೆಳಗೆ ಎಳ್ಕೊಳ್ಳಿ. ಸೊ ಈ ಥರ ಮತ್ತೆ ಇದು ಈ ಹಾಫ್ ಈ ಫುಲ್ ಇದೆಯಲ್ಲ ಹಾಫ್ ಮಾಡ್ಕೊಳ್ಳಿ. ಈ ಹಾಫ್ ಈ ಹಾಫ್ನ ನಾಟ್ ಮಾಡಿ. ನಾಟ್ ಮಾಡುವಾಗ ಯಾವಾಗ್ಲೂ ಸೆಂಟರ್ಗೆ ನಾಟ್ನ ಕರ್ಕೊಂಬರ್ನಿ. ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗ್ತಿದೆ ಅಂದರೆ ಕ್ರೋಷ ತಗೊಳ್ಳಿ, ಜಸ್ಟ್ ಹೀಗೆ ನಾಟ್ ಆಯಿತು. ಓಕೆ, ಈಗ ಇದರಲ್ಲಿ ಅರ್ಧ ತಗೊಳ್ಳಿ, ಅರ್ಧ. ಈಗ ಈ ಅರ್ಧ ಎರಡನ್ನು ಕ್ಲೀನಾಗಿ ಸರಿ ಮಾಡಿಕೊಂಡು ಲಾಕ್ ಮಾಡಿ. ರಿಂಗ್ ಇದು ಬರ್ತಾ ಇದೆ ಅಂದಿದ ತಕ್ಷಣ ಕ್ರೋಶ ಕೆಳಗಡೆಗೆ ಹೀಗೆ ಎಳ್ಕೊಳ್ಳಿ. ಜಸ್ಟ್ ಈ ದಾರ ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿರೋ ದಾರನ ಮೇಲೆ ಎಳ್ಕೊಳ್ಳಿ, ಕ್ರೋಶ ಅದರ ಪಡಗದು ಹೊರಗಡೆ ಬರುತ್ತೆ ಟೈಟ್. ಅಗೇನ್ ಟೈಟ್ ಮಾಡಿ, ಇದರಲ್ಲಿ ಅರ್ಧ ತಗೊಳ್ಳಿ, ಸುತ್ತಿ ಆ್ಯಂಡ್ ಎಳೀರಿ. ಸೊ ಇದು ನಿಮ್ಮದು ನೆಕ್ಸ್ಟ್ ಸ್ಟೆಪ್. ಇದೇ ರೀತಿ ಹೋಲ್
ಸ್ಯಾರಿ ಕಂಟಿನ್ಯೂ ಮಾಡ್ತೀರಾ. ಸೊ ಜಸ್ಟ್ ಅರ್ಧ ಅರ್ಧ ತಗೊಳ್ಳಿ. ಸ್ಟಾರ್ಟಿಂಗ್ ಒಂದು ಮಾತ್ರ ಫುಲ್ ತೊಗೊಬೇಕು, ಮಿಕ್ಕಿದ್ದೆಲ್ಲ ಹಾಫ್ 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 ಹಾಫ್. ಹೀಗೆ ಕ್ರೋಶ ತಗೊಳ್ಳಿ, ಮಧ್ಯಕ್ಕಿಟ್ಬಿಟ್ಟು ಹೇಳ್ಕೊಳ್ಳಿ. ಸೊ ಸುಕ್ಕು ಬರೋಲ್ಲ. ದಿಸ್ ಇಸ್ ಯುವರ್ ಸೆಕೆಂಡ್ ಸ್ಟೆಪ್. ನೋಡಿ ಲಾಸ್ಟ್ವರೆಗೂ ಕಂಪ್ಲೀಟ್ ಆಗಿದೆ. ಸೊ ಈ ಥರ ನಿಮ್ಮ ಸೀರೆ ಕಾಣುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ನೆಕ್ಸ್ಟ್ ಸ್ಟೆಪ್ ಏನಿಲ್ಲ, ಹೀಗಿದೆ. ಸೊ ಇವೆರಡನ್ನು ಒಂದು ಮಾಡಬೇಕು, ಇವೆರಡನ್ನು ಒಂದು ಮಾಡಬೇಕು. ಸೊ ಇವೆರಡನ್ನು ಹಿಡ್ಕೊಂಡು ನಾಟ್ ಮಾಡಿ. ನಾಟ್ ಎಷ್ಟು ಕೆಳಗಡೆ ಇಳ್ಕೊಳ್ತೀರೋ ಅಷ್ಟು ಒಳ್ಳೇದು, ಯಾಕಂದರೆ ಕುಚ್ಚು ಹಾಕುವಾಗ ಲೂಸ್ ಆಗ್ತೀರ ಇರಲಿ ಅಂತ. ಸೊ ಈ ಥರ ನಡಿ, ಅದೇ ಥರ ಈಗ ಇವೆರಡು. ಸೊ ಎರಡನ್ನು ಒಂದು ಮಾಡ್ತೀರಿ. ಈಗ ನಿಧಾನಕ್ಕೆ ಈ ಥರ ಇಟ್ಕೊಂಡು ಸೆಂಟ್ರಿಗೆ ಕ್ಲೀನಾಗಿ ಇಳ್ಕೊಂಬಂದು ಸೆಂಟ್ರ್ ಬಂದಿದೆ ಅಂದಾಗ ಟೈಟಾಗಿ ಇಳ್ಕೊಳ್ಳಿ. ಸೊ ಹೀಗೆ ಎರಡು ಮಾಡ್ತಾ ಬರಬೇಕು. ಎರಡನ್ನು ಹಿಡ್ಕೊಳ್ಳಿ, ಸ್ವಲ್ಪ ಸ್ಟ್ರೈಟ್ ಮಾಡಿಕೊಂಡು ಎರಡನ್ನು ಈ ಥರ ನಾಟ್ ಮಾಡಿಕೊಂಡು ಹಿಂದೆ ನಿಧಾನಕ್ಕೆ ಕರ್ಕೊಂಬಂದು ಆದಷ್ಟು ಕೆಳಗೆ ಇಳ್ಕೊಂಬಂದು ನಾಟ್ ಮಾಡಬೇಕು ಈ ಥರ. ಸೊ ಈ ಸ್ಟೆಪ್ ಜಸ್ಟ್ ಎರಡನ್ನು ಒಂದು ಮಾಡೋದು. ಈ ಥರ ಎರಡೆರಡು ಥ್ರೆಡನ್ನು ಹಿಂಗೆ ಇಟ್ಕೊಂಡು ಪ್ಯಾರಲೈಲ್ ಸುತ್ತಕೊಂಡು ಆದಷ್ಟು ಕೆಳಗಡೆ ಕರ್ಕೊಂಬಂದು ನಾಟ್. ಸೊ ಫೈನಲ್ವರೆಗೂ ಕಟ್ಟಿಯಾಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ. ಈ ಸ್ಟೆಪ್ಪಲ್ಲಿ ಆಲ್ರೆಡಿ ನಾನು ಸ್ವಲ್ಪ ಕುಚ್ಚುಗಳು ಕಟ್ಟಿದ್ದೀನಿ, ಹೇಗೆ ಕಟ್ಟಿದ್ದೀನಿ ಅಂತ ತೋರಿಸ್ತೀನಿ. ಈ ಕಸ್ಟಮರ್ಗೆ ಎಕ್ಸ್ಟ್ರಾ ಥ್ರೆಡಲ್ಲಿ ಕುಚ್ಚು ಬೇಡ. ಸೊ ಸ್ಯಾರಿನಲ್ಲೇ ಬಂದಿರುತ್ತಲ್ವ, ಈ ಥ್ರೆಡ್ಡಲ್ಲೇ ಅವ್ರಿಗೆ ಕುಚ್ಚು ಬೇಕಂತೆ. ಸೊ ಇದನ್ನು ಹೇಗೆ ಕಟ್ಟಿರೋದು ಅಂತ ಈಗ ತೋರಿಸ್ತೀನಿ. ಸೊ ವೈಟ್ ಒನ್ ನಮಗೆ ಈ ಪಲ್ಲುನಲ್ಲೇ ಇರುತ್ತೆ, ಒಳಗಡೆ ಸಿಕ್ಕಿಸ್ತಿರಲ್ವ. ಸೊ ಇದನ್ನು ಕಟ್ ಮಾಡಿಕೊಂಡು ಇದರಿಂದ ನಾವು ವೈಟ್ ಥ್ರೆಡ್ದು ಕುಚ್ಚು ಕಟ್ತೀರಿ. ಬ್ಲ್ಯಾಕ್ ಹೇಗೆ ಮಾಡ್ತೀರಿ? ಸೊ ಆಲ್ಟರ್ನೇಟಿವ್ ತೊಗೊಂಡಿದ್ದೀನಿ, ಬ್ಲ್ಯಾಕ್ ವೈಟ್ ಬ್ಲ್ಯಾಕ್ ವೈಟ್. ಸೊ ಇದೇ ಥರನೇ ನಾನು ವೈಟಿಗೆ ಬೇಕಾಗಿರೋ ಸ್ಟ್ರಿಂಗ್ಸನ್ನು ಬಿಟ್ಟು ಫಸ್ಟ್ ಬ್ಲ್ಯಾಕನ್ನು ಕಂಪ್ಲೀಟ್ ಮಾಡಿದ್ದೀನಿ. ಬ್ಲ್ಯಾಕ್ ವೈಟ್ ಬ್ಲ್ಯಾಕ್ ಈ ಸ್ಟ್ರಿಂಗು ನಾನು ವೈಟಿಗೆ ಬಿಟ್ಟಿರೋದು.
So black. Idiga white. White again. Idu black again. So first कुछ कट्टोदक्किंत मुंचे थ्रेड अन्नु नॉट माड्कोळ्ळि टाइट आगि एष्टु उद्द निमगे ब्लैक बेकु अष्टु उद्द नोक्कोंडु इदन्न एक्स्ट्रा थ्रेड अन्नु ट्रिम माड्बिडि अंत ओंदसल इदु कट माडिद मेले ಸೀರೆ ಕುಚ್ಚಿದು ಈ ಲೂಪ್ನ ಕೆಳಗಡೆ ಹಿಂಗೆ ಇಟ್ಕೊಳ್ಳಿ ಕಟ್ ಮಾಡಿರೋದನ್ನು ಇದರೊಳಗಡೆ ಹಿಂಗೆ ಸೇರಿಸ್ಕೊಂಡು ದೊಡ್ಡ ಕ್ರೋಶೆ ಈ ಹೋಲ್ ಒಳಗೆ ಹಾಕಿ ಈ ಥ್ರೆಡ್ನ ಎಳ್ಕೊಂಬಿಡಿ ಫುಲ್ ಎಳ್ಕೊಂಡು ಈ ಗಂಟಿರುತ್ತಲ್ವ ಹಾಕಿರೋ ಗಂಟನ್ನ ಕ್ಲೀನಾಗಿ ಕವರ್ ಮಾಡ್ಕೊಳ್ಳಿ ಕವರ್ ಮಾಡಿಕೊಂಡು ಜರಿ ಥ್ರೆಡ್ ಇದೆ ಇದಕ್ಕೆ ಒಂದು ಮೂರು ಸಲ ಈ ಥರ ಸುತ್ತಿಕೊಳ್ಳಿ ಸರಿ ಆಗಿದ ತಕ್ಷಣ ನಿಮಗೆ ಎಕ್ಸಸ್ ಥ್ರೆಡ್ ಏನಾದರೂ ಡಿಸ್ಟರ್ಬ್ ಮಾಡ್ತಿದೆ ಅಂದರೆ ಜಸ್ಟ್ ಟ್ರಿಮ್ ಮಾಡಿ ಮತ್ತೆ ಹೂವು ಕಟ್ಕೊಳ್ತೀರಲ್ವ ಆ ಥರ ಒಂದು ಮೂರು ಸಲ ಹೂವು ಕಟ್ಟೋ ಥರ ಕಟ್ಬಿಡಿ ಈ ಥ್ರೆಡ್ ಎರಡು ಸಲ ಹಿಂಗೆ ರೋಲ್ ಮಾಡಿ ಹಿಂದಕ್ಕೆ ಇಟ್ಕೊಂಡು ಇನ್ನೆರಡು ಸಲ ಹೂವು ಕಟ್ಟೋ ಥರ ಕಟ್ಕೊಂಬಿಡಿ ಸೊ ದಟ್ ತುಂಬ ಸೆಕ್ಯೂರ್ ಆಗೂ ಇರುತ್ತೆ ಪ್ಲಸ್ ನಿಮಗೆ ಇಲ್ಲಿ ಈ ಜರಿ ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ ಒಂದ್ಸಲ ಕಟ್ಟಿದ ಮೇಲೆ ಹಿಂದೆಗಡೆ ಬಂದು ಎರಡು ಸಲ ಇಲ್ಲ ಮೂರು ಸಲ ಇದನ್ನು ಹೀಗೆ ಲಾಕ್ ಮಾಡಿಕೊಳ್ಳಿ ನೀವು ಎಷ್ಟು ಲಾಕ್ ಮಾಡ್ತೀರಾ ಹಾಗಂತ ತುಂಬ ಲಾಕ್ ಮಾಡೋಕ್ಕೆ ಹೋಗಬೇಡಿ ಲೈಕ್ 5-6 ಜಸ್ಟ್ 3 or 4 ಕಟ್ ಮಾಡಿಬಿಟ್ಟು ಇಲ್ಲಿಗೆ ಟ್ರಿಮ್ ಒಂದನ್ನು ಈಗ ಮತ್ತೆ ಇದು ಒಂದು ವೈಟ್ಗೆ ಇದು ಬ್ಲ್ಯಾಕ್ ಈಗ ಕಟ್ ಮಾಡೋದು ಮುಂಚೆ ಇನ್ನೊಂದ್ಸಲ ಟೈಟಾಗಿ ಎಳ್ಕೊಳ್ಳಿ ಎಷ್ಟುದ್ದ ಬೇಕು ನೋಡಿಕೊಂಡು ಟ್ರಿಮ್ ಜಸ್ಟ್ ಪುಲ್ ಮಾಡಿಕೊಂಡು ಈ ಲೂಪು ಕೆಳಗಡೆ ಬರೋ ಥರ ಇಟ್ಕೊಳ್ಳಿ ಕ್ರೋಶ ಒಳಗೆ ಹಿಂಗೆ ಹಾಕಿ ಹಿಂಗೆ ಎಳ್ಕೊಂಬಿಡ್ಬೋದು ಅದರಿಂದ ಈ ಲೂಪನ್ನ ಕೆಳಗಡೆ ಇಟ್ಕೊಳ್ಳಿ ದಿಸ್ ಇಸ್ ಯುವರ್ ಕಟ್ 1 ಕೆಳಗಡೆ ಇಟ್ಕೊಂಡು ಮುಂದೆ ಸತಿ ಹಿಂಗೆ ಇಳ್ಕೊಳ್ಳಿ
ಇಳ್ಕೊಂಡ್ಮೇಲೆ ಈ ನಾಟ್ ಇದೆಲ್ಲ ಅದೇ ಫುಲ್ ಕಂಪ್ಲೀಟಾಗಿ ಕವರ್ ಆಗಬೇಕು. ಆ ಥರ ನೀಟಾಗಿ ನೋಡಿ ಇದನ್ನು ಕವರ್ ಮಾಡಿ ಥರ ನಾಲ್ಕೈದು ಸತಿ ನೀಟಾಗಿ ಸುತ್ತಕೊಳ್ಳಿ. ಮತ್ತೊಂದು ಮೂರು ಸಲ ಹೂವು ಹೆಂಗೆ ಕಟ್ತೀರಿ ಆ ಥರ ಹೂವು ಕಟ್ಟೋ ಥರ ಕಟ್ಬಿಡಿ. ಎರಡು ಸಲ ಇದನ್ನೆಲ್ಲ ಆಫ್ ಮಾಡಿ ಟೈಟಾಗಿ ನಾಟ್ ಆ್ಯಂಡ್ ಟ್ರಿಮ್. ಇದು ನಿಮ್ಮ ಬ್ಲ್ಯಾಕ್ ಕುಚ್ಚು ಈ ಥರ ಬರುತ್ತೆ. ಸೊ ವೈಟ್ ಕುಚ್ಚಿಗೆ ಫಸ್ಟ್ ಬ್ಲ್ಯಾಕ್ ಕಂಪ್ಲೀಟ್ ಮಾಡಿಬಿಟ್ಟು ವೈಟ್ ಅಂತ ತೋರಿಸ್ತೀನಿ. ಇಲ್ಲಿಗೆ ನಂದು ಬ್ಲ್ಯಾಕ್ ಕಂಪ್ಲೀಟ್ ಆಗಿದೆ, ಫುಲ್ ಕಂಪ್ಲೀಟೆಡ್. ಸೊ ಈಗೇನಿದ್ರೂ ನಾನು ವೈಟ್ ವರ್ಕ್ ಮಾಡಬೇಕಾಗಿರೋದು. ಇಲ್ಲಿ ವೈಟ್ ನಾನು ಸ್ಯಾರಿ ಒಳಗೆ ಸಿಕ್ಕಿಸ್ಕೊಳ್ತಿರಲ್ವ ಆ ಇದರಿಂದ ತೊಗೊಳ್ತಾ ಇದ್ದೀನಿ, ಎಕ್ಸ್ಟ್ರಾ ಥ್ರೆಡ್ ತೊಗೊಳಲ್ಲ. ಈ ಥರ ನಾಟ್ ಆಗಿರುತ್ತೆ. ನೀವು ನಾಟನ್ನ ಓಪನ್ ಮಾಡಿದಾಗ ಈ ಥರ ಓಪನ್ ಮಾಡ್ಕೊಳ್ತೀರ. ನಾಟನ್ನ ಓಪನ್ ಮಾಡಿದಾಗ ಇಲ್ಲಿ ರಿಂಕಲ್ಸ್ ಇರುತ್ತೆ. ಸೊ ದಟ್ ಈ ರಿಂಕಲ್ಸು ನೀವು ಕುಚ್ಚು ಹಾಕಿ ಕಟ್ ಮಾಡಿದಾಗ ಒಂಥರ ಸ್ಕ್ವೀಸ್ ಆದಂಗೆ ಆಗಿರುತ್ತೆ. ನಾನೇನು ಮಾಡಿದ್ದೀನಿ, ರಿಂಕಲ್ಸ್ ಓಪನ್ ಮಾಡಿದ ತಕ್ಷಣ ಸ್ವಲ್ಪ ಪ್ರೆಸ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ ಇದಷ್ಟು ರಿಂಕಲ್ ಕಾಣ್ತಾ ಇಲ್ಲ, ಇಲ್ಲಿ ಇದು ತುಂಬ ರಿಂಕಲ್ ಕಾಣ್ತಾ ಇದೆ. ಸೊ ನೀವೇನು ಮಾಡಿ, ಒನ್ಸ್ ಇದು ಓಪನ್ ಮಾಡಿದ ತಕ್ಷಣ ಐರನಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಬಿಡಿ. ಸೊ ಲಾಸ್ಟಿಂದನೇ ಶುರು ಮಾಡ್ತೀನಿ. ದಿಸ್ ಇಸ್ ಮೈ ಲಾಸ್ಟ್ ಒನ್. ಟೈಟ್ ಮಾಡ್ಕೊಳ್ಳಿ. ಟೈಟ್ ಮಾಡಿಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ. ಇಲ್ಲಿ ಬಂದಮೇಲೆ ಇದು ನಾನು ಪ್ರೆಸ್ ಮಾಡಿ ಇಟ್ಟಿರೋ ಥ್ರೆಡ್ಡು. ಇಲ್ಲಿಗೆ ಕರೆಕ್ಟಾಗಿ ಬೇಕು ಅಂತ ನೋಡಿಕೊಂಡು ಅಲ್ಲಿಗೆ ಇದನ್ನು ಟ್ರಿಮ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಆ್ಯಸ್ ಯೂಶ್ವಲ್ ಇದನ್ನು ಹಿಂಗೆ ಫೋಲ್ಡ್ ಮಾಡಿಕೊಂಡು ಹಾಫ್ಗೆ ಹಿಂಗೆ ಫೋಲ್ಡ್ ಮಾಡ್ಕೊತೀರ. ಫೋಲ್ಡ್ ಮಾಡಿಕೊಂಡು ರೆಗ್ಯುಲರಾಗಿ ಈ ಬ್ಲ್ಯಾಕ್ದು ಕಟ್ ಟ್ರಿಮ್ ಮಾಡಿರೋದನ್ನು ಸೆಂಟ್ರಲ್ ಇಟ್ಕೊಂಡು ದೊಡ್ಡ ಕ್ರೋಷಾ ಇದರಿಂದ ಈ ವೈಟ್ ಒನ್ನು ಲೂಪ್ ಒಳಗಡೆಯಿಂದ ಹೇಳ್ಕೊಳ್ತೀರ. ಹೇಳ್ಕೊಂಡು ಈ ಬ್ಲ್ಯಾಕ್ ನಾಟ್ ಏನಿದೆ ಅದನ್ನು ಸೆಂಟರ್ ಮಾಡ್ಕೊಳ್ತೀರ. ಸೆಂಟರ್ಗೆ ಮಾಡಿಕೊಂಡು ನೋಡಿ ಕವರ್ ಆಯಿತು. ಥ್ರೆಡ್ ಸಿಲ್ ಇದು ಜರಿ ಥ್ರೆಡ್ ಕರೆಕ್ಟಾಗಿ ನೋಡಿಕೊಂಡು ಇದನ್ನು ಇನ್ನೆರಡು ಸಲ ಇದನ್ನು ಲಾಕ್ ಮಾಡೋದ್ರಿಂದ ನಿಮ್ಮ ಈ ಪಾರ್ಟ್ ಹೈಲೈಟ್ ಆಗುತ್ತೆ. ಅದಾದಮೇಲೆ ಇದನ್ನು ಹಿಂದಕ್ಕೆ ತೊಗೊಂಬಂದು ಈ ಥ್ರೆಡ್ ಟ್ರಿಮ್ಮಿಂಗ್ ಪಾರ್ಟ್
ಒಬ್ರೊಬ್ರಿಗೆ ಉದ್ದ ಕೊಚ್ಚಬೇಕಾಗುತ್ತೆ. ಸೊ ಅವ್ರೇನು ಮಾಡ್ತಾರೆ, ತುಂಬ ಮೇಲೆ ಟ್ರಿಮ್ ಮಾಡ್ಕೊತಾರೆ. ಒಂದೊಂದು ಕಸ್ಟಮರ್ಗೆ ತುಂಬ ಶಾರ್ಟಾಗಿ ಬೇಕಾಗುತ್ತೆ, ತುಂಬ ಚಿಕ್ಕದಾಗಿ ಬೇಕಾಗುತ್ತೆ. ಅವರಿಗೆ ತುಂಬ ಕೆಳಗಡೆ ಕಟ್ ಮಾಡ್ಕೊಬೇಕಾಗುತ್ತೆ, ಟ್ರಿಮ್ ಮಾಡ್ಕೊಬೇಕಾಗುತ್ತೆ. ಇದು ಒಂದೊಂದು ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದನ್ನು ಕಂಪ್ಲೀಟ್ ಮಾಡ್ತೀನಿ ನಾನು. ಕಂಪ್ಲೀಟ್ ಮಾಡಿಬಿಟ್ಟು ನಿಮಗೆ ಫೈನಲ್ ಲುಕ್ ತೋರಿಸ್ತೀನಿ ಡಿಸೈನ್ದು. ನನ್ನ ಸೀರೆ ಕಂಪ್ಲೀಟ್ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಬೋದು. ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಬಾಯ್.